ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ದಿನದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿಗಳಾಗಿರುವಂಥದ್ದು ಯಾವೆಲ್ಲ ಒಂದು ಹುದ್ದೆಗಳು ನೇಮಕಾತಿಗಳಾಗಿವೆ, ಯಾರೆಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕೋದಕ್ಕೆ ಅರ್ಹರಿರ್ತೀರಾ, ಮತ್ತು ಕ್ವಾಲಿಫಿಕೇಷನ್ ಏನಾಗಿರಬೇಕು, ವಯಸ್ಸಿನ ಮಿತಿ ಎಷ್ಟಿರಬೇಕು, ಅದೆಲ್ಲ ನೀವು ಈ ಒಂದು ದಿನದಲ್ಲಿ ತಿಳ್ಕೊಳ್ತಾವಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಇರಬೇಕು, ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೋದು. ಹಾಗೆ ಫ್ರೆಂಡ್ಸ್, ನೀವು ಏನಾದರೂ ಪಿ ಎಸ್ ಐಗೆ ಅಧ್ಯಯನವನ್ನು ನಡೆಸ್ತಾ ಇದ್ದರೆ ಈ ಒಂದು ವೆಬ್ಸೈಟ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ ವೆಬ್ಸೈಟ್ ಯಾವುದಂದ್ರೆ ಆಲಿವುಡ್ ಅಂತ. ಇದರ ಇವರ ಒಂದು ಆ್ಯಪ್ ಸಹ ಇದೆ, ಯೂಟ್ಯೂಬ್ ಚಾನಲ್ ಸಹ ಇದೆ, ಅದನ್ನ ನೀವು ಚೆಕ್ ಮಾಡ್ಕೋಬೋದು. ಬೇಕಾದರೆ ಆಲಿವುಡ್ ಕನ್ನಡ ಅಂತ ಇವರ ಯೂಟ್ಯೂಬ್ ಚಾನಲ್ ಸಹ ಇರುವಂಥದ್ದು. ಫ್ರೆಂಡ್ಸ್, ಇವರು ಪಿ ಎಸ್ ಐಗೆ ಒಂದು ಕ್ರ್ಯಾಶ್ ಕೋರ್ಸ್ಗಳನ್ನ ನೀಡ್ತಾ ಇರುವಂಥದ್ದು. 300ಕ್ಕೂ ಅಧಿಕ ಲೈವ್ ಕ್ಲಾಸ್ಗಳು ಮತ್ತು 20ಕ್ಕೂ ಅಧಿಕ ಮಾಕ್ ಟೆಸ್ಟ್ಗಳು ಇಲ್ಲಿ ನಿಮಗೆ ಸಿಗ್ತಾ ಹೋಗ್ತವೆ. ಈ ಒಂದು ಮಾಕ್ ಟೆಸ್ಟ್ಗಳಿಂದ ರಿಯಲ್ ಟೈಮ್ ಪ್ರಾಕ್ಟೀಸ್ ಕೂಡ ಆಗುತ್ತೆ, ಮತ್ತು ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಕರ್ನಾಟಕದ ಟಾಪ್ ಎಜುಕೇಟರ್ಗಳಿಂದ ನಿಮಗೆ ಪಾಠವನ್ನು ಇಲ್ಲಿ ಮಾಡಲಾಗುತ್ತದೆ. ಇವರ ಯೂಟ್ಯೂಬ್ ಚಾನಲ್ನಲ್ಲಿ ಫ್ರೀ ಕ್ಲಾಸ್ಗಳನ್ನ ನೀವು ಚೆಕ್ ಮಾಡ್ಕೋಬಹುದು. ಆಲಿವುಡ್ ಕನ್ನಡ ಅಂತ ಇವರ ಯೂಟ್ಯೂಬ್ ಚಾನಲ್ ಹೆಸರು ಇರುತ್ತೆ. ಫ್ರೆಂಡ್ಸ್, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಇವರ ಒಂದು ವೆಬ್ಸೈಟ್ಗೆ ಹೋಗ್ತೀರಾ. ವೆಬ್ಸೈಟಲ್ಲಿ ನೀವು ರಿಜಿಸ್ಟರ್ ಆದಮೇಲೆ ಪಿ ಎಸ್ ಐ 20 ಅಂತ ಒಂದು ಈ ಕೋಡ್ನ ನೀವು ಯೂಸ್ ಮಾಡಿದರೆ ನಿಮಗೆ 20% ಡಿಸ್ಕೌಂಟ್ ಸಿಗುವಂಥದ್ದು. ನೋಡಿ ಫ್ರೆಂಡ್ಸ್, 20% ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಮಾಕ್ ಟೆಸ್ಟ್ ಮತ್ತು 300ಕ್ಕೂ ಅಧಿಕ ಲೈವ್ ಕ್ಲಾಸ್ಗಳು ಇಲ್ಲಿ ಸಿಗ್ತಾ ಹೋಗ್ತವೆ. ನಿಮ್ಮ ಕನಸಿನ ಹುದ್ದೆಯನ್ನು ನೀವು ಪಡ್ಕೊಳ್ಳೋಕ್ಕೆ ನಿಮಗೆ ಈ ಒಂದು ವೆಬ್ಸೈಟ್ ಸಹಾಯ ಆಗುತ್ತೆ. ಆಸಕ್ತರು ಈ ಒಂದು ವೆಬ್ಸೈಟ್ಗೆ ರಿಜಿಸ್ಟರ್ ಆಗಿ ಕ್ರ್ಯಾಶ್ ಕೋರ್ಸನ್ನು ಪಡ್ಕೋಬಹುದು. ಓಕೆ, ಪೊಲೀಸ್ ಇಲಾಖೆಯಲ್ಲಿ ಅಪರಾಧ ಸ್ಥಳ ಪರಿಶೀಲನಾ ಅಧಿಕಾರಿ ಅಥವಾ ಸೀನ್ ಆಫ್ ಕ್ರೈಮ್ ಆಫೀಸರ್ ಹುದ್ದೆಗಳ ಒಂದು ನೇಮಕಾತಿಗಳಾಗಿರುವಂಥದ್ದು ಈ ವರ್ಷನೇ ಈ ಒಂದು ಹುದ್ದೆನ ಸೃಷ್ಟಿಸಿದ್ರು. ಅದನ್ನ ಡಿ ಜಿ ಪಿ ಅವರು ಮಾಹಿತಿಯನ್ನು ಕೊಟ್ಟಿದ್ದರು. ಇವಾಗ ಆ ಒಂದು ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದಕ್ಕೆ ಏನೇನು ಆಗಿರಬೇಕು ಅದೆಲ್ಲನೂ ತಿಳ್ಕೊಳ್ತಾ ಹೋಗೋಣ. ಬನ್ನಿ ಇವಾಗ ಇವತ್ತಿನ ದಿನ ಶುರು ಮಾಡ್ತಾ ಹೋಗೋಣ. ಈ ಥರ ಒಂದು ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ವರ್ಗ ಪ್ರವರ್ಗ 2A, 2B, 3A, 3B ಅವರಿಗೆ ಸೇರಿದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 250 ರೂಪಾಯಿ ಫೀ ಇರುತ್ತೆ. ಇದನ್ನು ನೀವು ಅಂಚೆ ಕಚೇರಿ ಮೂಲಕ ಅಥವಾ ಒಂದು ಬ್ಯಾಂಕಿನ ಅಧಿಕೃತ ಶಾಖೆಗಳಲ್ಲಿ ಪಾವತಿಸ್ಬೋದು, ಮತ್ತು ಆನ್ಲೈನ್ ಮುಖ ಸಹ ನೀವು ಇದನ್ನು ಪೇಮೆಂಟ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಇದನ್ನು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ. ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಬಂದುಬಿಟ್ಟು 17/12/2021 15/1/2021 ಒಳಗಾಗಿ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ. ಅಂದರೆ ನಾಳೆಯಿಂದ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭವಾಗುತ್ತೆ. 15ನೇ ತಾರೀಕು ಅಂದರೆ ಜನವರಿ 15ನೇ ತಾರೀಕು ಈ ಒಂದು ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕವಾಗಿರುತ್ತೆ, ಮತ್ತು ಅರ್ಜಿ ಶುಲ್ಕ ಕಟ್ಟಲು 18/1/2022 ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ಹುದ್ದೆ ಹೆಸರು ಮತ್ತು ಒಟ್ಟು ಹುದ್ದೆಗಳ ಸಂಖ್ಯೆಯನ್ನು ನೋಡ್ತಾ ಹೋದಾದರೆ ಅಪರಾಧ ಸ್ಥಳ ಪರಿಶೀಲನಾ ಅಧಿಕಾರಿ ಅಥವಾ ಸೀನ್ ಆಫ್ ಕ್ರೈಮ್ ಆಫೀಸರ್ 178 ಖಾಲಿ ಹುದ್ದೆಗಳ ಸಂಖ್ಯೆ ಇರುವಂಥದ್ದು. ಸ್ಥಳೀಯ ವೃಂದಕ್ಕೆ 28 ಇದೆ, ಮಿಕ್ಕುಳಿದ ವೃಂದಗಳಿಗೆ 178 ಇದೆ. ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ 28 ಹುದ್ದೆಗಳಿದ್ದರೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ 178 ಹುದ್ದೆಗಳಿರುವಂಥದ್ದು. ಒಟ್ಟು 206 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಇನ್ನು ಅರ್ಹತೆಗಳು ಏನಾಗಿರಬೇಕು ಅದೆಲ್ಲನೂ ಇವಾಗ ನೋಡ್ತಾ ಹೋಗೋಣ. ಅದರ ವಯೋಮಿತಿ ನೋಡೋದಾದರೆ ಫಸ್ಟು ಸಾಮಾನ್ಯ ವರ್ಗದವರಿಗೆ 35 ವರ್ಷ ವಯೋಮಿತಿ. ಇನ್ನು 2A, 2B, 3A, 3B ಅವರಿಗೆ 38 ವರ್ಷದ ಒಳಗಡೆ ಇರಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು 40 ವರ್ಷದ ಒಳಗಡೆ ಇರಬೇಕು. 21 ವರ್ಷ ಕನಿಷ್ಠ ವಯಸ್ಸೇ ಇರಬೇಕು ನಿಮ್ಮದು. ನೀವು ಸಾಮಾನ್ಯ ವರ್ಗಕ್ಕೆ ಸೇರಿದರೆ 35 ವರ್ಷ ಕೊನೆಯ ವರ್ಷ, ಅದೇ ಒ ಬಿ ಸಿ ಯಾರು ಆಗಿದ್ದರೆ 38 ವರ್ಷ ಕೊನೆಯ ವರ್ಷ, ಅದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾಗಿದ್ದರೆ 40 ವರ್ಷ ಕೊನೆಯ ವರ್ಷ ಆಗಿರುತ್ತೆ. ಇನ್ನು ಈ ಥರ ಒಂದು ವಿದ್ಯಾರ್ಹತೆಯನ್ನು ನೋಡೋದಾದರೆ ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ನೀವು ವಿಧಿ ವಿಜ್ಞಾನ ವಿಷಯದಲ್ಲಿ ಕನಿಷ್ಠ ಶೇಕಡ 55ರಷ್ಟು ಅಂಕಗಳೊಂದಿಗೆ ಪದವಿಯನ್ನು ಮುಗಿಸಿದರೆ ಈ ಒಂದು ಜಾಬ್ಗೆ ನೀವು ಅರ್ಜಿಗಳನ್ನು ಹಾಕ್ಬೋದು. ಅಥವಾ ಬಿ ಎಸ್ ಸಿಯಲ್ಲಿ ನೀವು 55ರಷ್ಟು ಅಂಕಗಳನ್ನು ಪಡ್ಕೊಂಡು ಅದರ ಜೊತೆಗೆ ಮಾನ್ಯತೆ ಪಡೆದ ಸಂಸ್ಥೆಯಿಂದ ವಿಧಿ ವಿಜ್ಞಾನ ವಿಷಯದಲ್ಲಿ ಕನಿಷ್ಠ ಶೇಕಡ 55ರಷ್ಟು ಅಂಕಗಳೊಂದಿಗೆ 1 ವರ್ಷ ಡಿಪ್ಲೊಮಾವನ್ನು ಹೊಂದಿದ್ರು ಸಹ ಇದಕ್ಕೆ ಅರ್ಜಿಗಳನ್ನು ಹಾಕ್ಬೋದು. ಅಂದರೆ ಅದರ ಒಂದು ಡಿಗ್ರಿ ಮುಗಿಸಿದ್ರು ಸಹ ಅರ್ಜಿಗಳನ್ನು ಹಾಕ್ಬೋದು ವಿಧಿ ವಿಜ್ಞಾನದಲ್ಲಿ. ಅಥವಾ ನೀವು ಏನಾದರೂ ಸೈನ್ಸಲ್ಲಿ ಡಿಗ್ರಿ ಮುಗಿಸಿ 1 ವರ್ಷ ನಾವು ಡಿಪ್ಲೊಮೊವನ್ನು ಮಾಡಿ, ಅಂದರೆ ವಿಧಿ ವಿಜ್ಞಾನದಲ್ಲಿ ಡಿಪ್ಲೊಮೊ ಮಾಡಿ, ನೀವು ಇದಕ್ಕೆ ಅರ್ಜಿಗಳನ್ನು ಸಹ ಹಾಕ್ಕೋಬೋದಾಗಿರುತ್ತೆ. ಇನ್ನು ಈ ಥರ ಒಂದು ಸೆಲೆಕ್ಷನ್ ಪ್ರೊಸೆಸ್ ನೋಡೋಣ. ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ ನೀವು ಅರ್ಜಿಯನ್ನು ಹಾಕಿದಾದಮೇಲೆ ನಿಮಗೆ ಅಡ್ಮಿಟ್ ಕಾರ್ಡ್ನ ಬಿಡ್ತಾರೆ. ಅಡ್ಮಿಟ್ ಕಾರ್ಡಲ್ಲಿ ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ. ಲಿಖಿತ ಪರೀಕ್ಷೆಯಲ್ಲಿ ಏನೇನಿರುತ್ತೆ ಅಂತ ನೋಡೋದಾದರೆ 150 ಅಂಕಗಳಿಗೆ ವಸ್ತುನಿಷ್ಠ ಮಾದರಿಯ 2 ಪತ್ರಿಕೆಗಳನ್ನು ಒಳಗೊಂಡ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಯನ್ನು ಒಳಗೊಂಡಿರುತ್ತೆ. 1ನೇ ಪತ್ರಿಕೆ ನೋಡೋದಾದರೆ ಸಾಮಾನ್ಯ ಪತ್ರಿಕೆ. ಸಾಮಾನ್ಯ ಅಧ್ಯಯನ ಹಾಗೂ ವಿಜ್ಞಾನಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಾಧಾರಿತ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ 75 ಅಂಕಗಳು ಇಲ್ಲಿ ಇರುವಂಥದ್ದು. 1 ಗಂಟೆ 30 ನಿಮಿಷ ಒಂದು ಟೈಮಿಂಗ್ ಆಗಿರುತ್ತೆ. ನಿರ್ದಿಷ್ಟ ಪತ್ರಿಕೆ ಇನ್ನೊಂದು ಪತ್ರಿಕೆ ಎರಡಿದು. ನಿರ್ದಿಷ್ಟ ಪತ್ರಿಕೆ ವಿಷಯಾಧಾರಿತ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ವಿಧಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಇದು 75 ಅಂಕಗಳನ್ನು ಒಳಗೊಂಡಿರುತ್ತೆ. 1 ಗಂಟೆ 30 ನಿಮಿಷ ಒಂದು ಟೈಮಿಂಗ್ ಇರುತ್ತೆ. ಇದಕ್ಕೆ ಯಾವುದೇ ರೀತಿ ಋಣಾತ್ಮಕ ಅಂಕಗಳು ಇರುವುದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಯಾವುದೇ ರೀತಿ ಲೆಸ್ ಇರೋದಿಲ್ಲ. ನೋಡಿ ಫ್ರೆಂಡ್ಸ್, ನೀವು ಎಕ್ಸಾಮ್ನ ಬರೆದಾದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ಎರುಕ್ಷನ್ ಇರುತ್ತೆ. ಡಾಕ್ಯುಮೆಂಟ್ ಎರುಕ್ಷನ್ ಎಲ್ಲ ಆದಮೇಲೆ ನಿಮಗೆ ಜಾಬ್ ಸಿಗುವಂಥದ್ದು. ಇನ್ನಿತರ ಕಾಯಂಪೂರ್ಣ ಅವಧಿ ಮತ್ತು ವೇತನ ಶ್ರೇಣಿಯನ್ನು ನೋಡೋದಾದರೆ ಕಾಯಂಪೂರ್ಣ ಅವಧಿ ಅಂದರೆ ಟ್ರೈನಿಂಗ್ ನಿಮಗೆ 2 ವರ್ಷ ಇರುತ್ತೆ. ಇನ್ನು ವೇತನ ಶ್ರೇಣಿ ನೋಡೋದಾದರೆ 30,900 ಹಿಡಿದು 70,850 ತನಕ ನಿಮಗೆ ಸಂಬಳಗಳು ಸಿಗ್ತಾ ಹೋಗ್ತವೆ.
ನೋಡಿ ಫ್ರೆಂಡ್ಸ್, ಈ ಒಂದು ಜಾಬ್ಗೆ ಫಿಸಿಕಲ್ ಇರೋದಿಲ್ಲ, ಯಾವುದೇ ರೀತಿ ಫಿಸಿಕಲ್ ಮತ್ತು ಎಂಡ್ಯೂರೆನ್ಸ್ ಟೆಸ್ಟ್ ಇರೋದಿಲ್ಲ. ಇದಕ್ಕೆ ಈ ಒಂದು ಜಾಬ್ಗೆ ನೀವು ಅರ್ಜಿ ಹಾಕಿ ಲಿಖಿತ ಪರೀಕ್ಷೆನ ಬರೆದಾದ್ಮೇಲೆ ನಿಮಗೆ ಒಂದು ಡಾಕ್ಯುಮೆಂಟ್, ಅಂದರೆ ನೀವು ಏನು ಡಾಕ್ಯುಮೆಂಟ್ಗಳನ್ನ ಕೊಟ್ಟಿದ್ದಾರೆ ಮತ್ತು ಡಾಕ್ಯುಮೆಂಟ್ ಏನೇನಿರುತ್ತೆ ನಿಮ್ಮ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಅವನ್ನೆಲ್ಲನೂ ಚೆಕ್ ಮಾಡಿದಾದ್ಮೇಲೆ ನಿಮಗೆ ನಿಮ್ಮ ಒಂದು ಡಾಕ್ಯುಮೆಂಟ್ ಕರೆಕ್ಟ್ ಇದ್ದರೆ ಈ ಒಂದು ಜಾಬ್ಗೆ ನಿಮಗೆ ಸಿಗುವಂಥದ್ದು, ಇಲ್ಲ ಅಂದರೆ ನಿಮಗೆ ಜಾಬ್ ಸಿಗೋದಿಲ್ಲ. ಅಂದರೆ ಎಕ್ಸಾಮ್ ಮುಗಿದಾದ್ಮೇಲೆ ಫಿಸಿಕಲ್ ಇರೋದಿಲ್ಲ, ಡೈರೆಕ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಮತ್ತು ಮೆಡಿಕಲ್ ಸಹ ಇದಕ್ಕೆ ಇರುತ್ತೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಫ್ರೆಂಡ್ಸ್, ಭಾರತದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಹುದ್ದೆಯನ್ನು ಕರ್ನಾಟಕದವರು ಸೃಷ್ಟಿಸಿದ್ದಾರೆ. ಯಾರೆಲ್ಲ ಒಂದು ಜಾಬ್ಗೆ ಅರ್ಜಿ ಹಾಕಲು ಆಸೆ ಇದೆ ಅವರೆಲ್ಲರೂ ಅರ್ಜಿಗಳನ್ನು ಹಾಕಿ ಈ ಒಂದು ಜಾಬ್ನ ಪಡ್ಕೋಬೋದಾಗಿರುತ್ತೆ. ಸೀನ್ ಆಫ್ ಕ್ರೈಮ್ ಆಫೀಸರ್ ಅಥವಾ ಅಪರಾಧ ಸ್ಥಳ ಪರಿಶೀಲನಾ ಅಧಿಕಾರಿ ಅಂತ ಈ ಒಂದು ಜಾಬ್ ಇರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ಹೆಲ್ಪ್ ಆಗಿರೋ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಮಗೆ ಸಣ್ಣ. ಜೈ ಹಿಂದ್, ಜೈ ಕರ್ನಾಟಕ.